ಮೊದಲನೆಯ ಪ್ರಶ್ನೆ ಶಬ್ದ ಕೆಳಗಿನ ಯಾವುದರಲ್ಲಿ ಚಲಿಸುವುದಿಲ್ಲ ಈ ಶಬ್ದ ಅಂತಕಂತದ್ದು ಯಾವುದರಲ್ಲಿ ಚಲಿಸುವುದಿಲ್ಲಪ್ಪ ಅಂದ್ರೆ ನಿರ್ವಾತ ಪ್ರದೇಶದಲ್ಲಿ ಚಲಿಸುವುದಿಲ್ಲ ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಕಬ್ಬಿಣ ಅಂಶದ ಕೊರತೆಯಿಂದ ಮನುಷ್ಯನಲ್ಲಿ ಈ ಕೆಳಗಿನ ನ್ಯೂನತೆಗಳು ಉಂಟಾಗುತ್ತವೆ ಇಲ್ಲಿ ಯಾವ ನ್ಯೂನತೆ ಉಂಟಾಗ್ತದಪ್ಪ ಅಂದ್ರೆ ಅನೀಮಿಯಾ ಅಂತಕಂತದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಮೂರನೇ ಪ್ರಶ್ನೆ ಮರಾಸ್ಮಸ್ ಕೆಳಗಿನ ಯಾವ ಕೊರತೆಯಿಂದ ಉಂಟಾಗುತ್ತದೆ ಅಥವಾ ಬರುತ್ತದೆ ಅಂತ ಹೇಳಿ ಇಲ್ಲಿ ಮೂರನೇ ಪ್ರಶ್ನೆ ಇರತಕ್ಕಂತ ಇದು ಪ್ರೋಟೀನ್ ಕೊರತೆಯಿಂದ ಬರತಕ್ಕಂತದ್ದು ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಆಹಾರ ಪ್ರೆಷರ್ ಕುಕ್ಕರ್ ನಲ್ಲಿ ಬೇಗನೆ ಬೇಯುವುದಕ್ಕೆ ಕಾರಣ ನೋಡಿ ಈ ಆಹಾರ ಅಂತಕಂತದ್ದು ಪ್ರೆಷರ್ ಕುಕ್ಕರ್ ನಲ್ಲಿ ಬೇಗನೆ ಬೇಯುತ್ತದೆ ಇದಕ್ಕೆ ಕಾರಣ ಏನೋಪ್ಪ ಅಂದ್ರೆ ನೀರಿನ ಕುದಿಯುವ ಉಷ್ಣತಾಮಾನ ಅಂತಕಂತದ್ದು ಇಲ್ಲಿ ಹೆಚ್ಚಾಗಿರೋದರಿಂದ ಈ ಕುಕ್ಕರ್ ನಲ್ಲಿ ಆಹಾರ ಬೇಗನೆ ಬೇಯತಕ್ಕಂತದ್ದು ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಐದನೇ ಪ್ರಶ್ನೆ ವಾಯುವಿನ ಒತ್ತಡವನ್ನು ಅಳೆಯಲು ಬಳಸತಕ್ಕಂತ ಒಂದು ಸಾಧನ ಯಾವುದುಪ್ಪ ಅಂದ್ರೆ ಇಲ್ಲಿ ಬಾರೋಮೀಟರ್ ಅಂತಕಂತದ್ದು ವಾಯುವಿನ ಒತ್ತಡವನ್ನು ಅಳೆಯಲು ಬಳಕೆಯನ್ನ ಮಾಡ್ತಾರೆ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಆರನೇ ಪ್ರಶ್ನೆ ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನ ಯಾವುದುಪ್ಪ ಅಂದ್ರೆ ಇಲ್ಲಿ ಹುಳಿವಿಕೆ ಅಂತಕಂತದ್ದು ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಏಳನೇ ಪ್ರಶ್ನೆ ಸಕ್ಕರೆ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಮೊದಲ ಸ್ಥಾನ ಹೊಂದಿರತಕ್ಕಂತ ಒಂದು ದೇಶ ಯಾವುದುಪ್ಪ ಅಂದ್ರೆ ಇಲ್ಲಿ ಬ್ರೆಜಿಲ್ ಅಂತಕಂತ ನೋಡಿ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ವಯಸ್ಕ ಪುರುಷನ ಮೆದುಳಿನ ಒಂದು ಸರಾಸರಿ ತೂಕ ಎಷ್ಟುಪ್ಪ ಅಂದ್ರೆ ಇಲ್ಲಿ 1400 ಗ್ರಾಂ ಅಂತಕಂತದ್ದು ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಕೆಳಗಿನ ಯಾವುದು ಮಾನವನ ಮೆದುಳಿಗೆ ಸಂಬಂಧಿಸಿದ ಒಂದು ರೋಗವಾಗಿದೆಯಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಮಾನವನ ಮೆದುಳಿಗೆ ಸಂಬಂಧಪಟ್ಟಿರತಕ್ಕಂತ ಒಂದು ರೋಗ ಆಗಿರ್ತವೆ ಇಲ್ಲಿ ಮೆದುಳಿನ ಕ್ಯಾನ್ಸರ್ ಆಗಿರ್ಬೋದು ಮೆದುಳಿನ ಜ್ವರ ಆಗಿರ್ಬೋದು ಮತ್ತು ಮರವಿನ ರೋಗ ಆಗಿರ್ಬೋದು ಮೇಲಿನ ಎಲ್ಲವೂ ಕೂಡ ಇಲ್ಲಿ ಮೆದುಳಿಗೆ ಸಂಬಂಧಪಟ್ಟಿರತಕ್ಕಂತ ರೋಗಗಳಾಗಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಒಂದು ಸಾಮಾನ್ಯ ಹೆಸರು ಏನೋಪ್ಪ ಅಂದ್ರೆ ಇಲ್ಲಿ ಬೇಕಿಂಗ್ ಸೋಡಾ ಅಂತಕ್ಕಂಥದ್ದು ಬಹಳ ಸಿಂಪಲ್ ಆಗಿರತಕ್ಕಂಥ ಪ್ರಶ್ನೆ ಮತ್ತು ರಿಪೀಟೆಡ್ ಆಗಿರತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ ಹನ್ನೊಂದನೆಯ ಪ್ರಶ್ನೆ ಕಡೆಗೆ ಬರೋದಾದರೆ ನೀರಿನೊಳಗಿನ ವಸ್ತುಗಳನ್ನು ಕಂಡುಹಿಡಿಯಲು ಬಳಸುವ ತರಂಗ ಯಾವುದಪ್ಪ ಅಂದ್ರೆ ಇಲ್ಲಿ ಶ್ರವಣಾತೀತ ತರಂಗಗಳನ್ನು ಬಳಕೆ ಮಾಡ್ತಾರೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ನೀರಿನ ಆಳ ಅಳೆಯಲು ಬಳಸ್ತಕ್ಕಂಥ ಒಂದು ಮಾಪನ ನೋಡಿ ನೀರಿನ ಆಳವನ್ನು ಅಳೆಯಲು ಯಾವ ಮಾಪನವನ್ನು ಬಳಕೆಯನ್ನು ಮಾಡ್ತಾರೆಪ್ಪ ಅಂದ್ರೆ ಇಲ್ಲಿ ಫ್ಯಾಥೋಮೀಟರ್ ಅಂತಕ್ಕಂಥದ್ದು ನೋಡಿ ಸ್ನೇಹಿತರೆ ಈ ಮಾನಗಳ ಬಗ್ಗೆ ಅಥವಾ ಮಾಪಕಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲಿ ಒಂದು ಅಂಕ ಫಿಕ್ಸ್ ಆಗಿರ್ತದೆ ಆದ್ದರಿಂದ ಸ್ವಲ್ಪ ಇದ್ರ ಬಗ್ಗೆ ನೋಡ್ತಕ್ಕಂಥ ವ್ಯವಸ್ಥೆಯನ್ನು ಬೆಳೆಸ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿ ಹಸು ಹಾಲಿನಲ್ಲಿ ಯಾವ ವಿಟಮಿನ್ ಇರುತ್ತದೆ ನೋಡಿ ಹಸು ಹಾಲಿನಲ್ಲಿ ಯಾವ ವಿಟಮಿನ್ ಕಂಡು ಬರ್ತದಪ್ಪ ಅಂದ್ರೆ ವಿಟಮಿನ್ ಎ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ 14ನೆಯ ಪ್ರಶ್ನೆ ಪ್ರಾಣಿಗಳು ವಾಸನೆಯ ಮೂಲಕ ಸಂಗಾತಿಯನ್ನು ಆಕರ್ಷಿಸುವ ಒಂದು ರಾಸಾಯನಿಕ ಹೆಸರು ಏನಪ್ಪ ಅಂದ್ರೆ ಇಲ್ಲಿ ಫೆರೋಮೋನ್ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ 15ನೆಯ ಪ್ರಶ್ನೆ ಆಸ್ಪರಿನ್ ಒಂದು ಏನಾಗಿದೆಯಪ್ಪ ಅಂದ್ರೆ ಇದೊಂದು ನೋವು ನಿವಾರಕ ಆಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ 16ನೆಯ ಪ್ರಶ್ನೆ ಅಯೋಡಿನ್ ಒಂದು ಏನಾಗಿದೆಯಪ್ಪ ಅಂದ್ರೆ ಇಲ್ಲಿ ಇದೊಂದು ಕ್ರಿಮಿನಾಶಕ ಆಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಅತ್ಯಂತ ಹೆಚ್ಚಿನ ಕ್ಯಾಲೋರಿಫಿಕ ಗುಣವಿರುವ ಒಂದು ಇಂಧನ ಯಾವುದಪ್ಪ ಅಂದ್ರೆ ಇಲ್ಲಿ ಹೈಡ್ರೋಜನ್ ಅಂತಕ್ಕಂಥದ್ದು ಇದಕ್ಕೂ ಕೂಡ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಪಳೆಯುಳಿಕೆಗಳ ವಯಸ್ಸು ಪತ್ತೆ ಹಚ್ಚಲು ಯಾವುದನ್ನು ಬಳಕೆ ಮಾಡುತ್ತಾರೆಪ್ಪ ಅಂದ್ರೆ ಇಲ್ಲಿ ಕಾರ್ಬನ್ 14ನ್ನು ಬಳಕೆಯನ್ನು ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ 19ನೆಯ ಪ್ರಶ್ನೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಯಾವಾಗ ಸ್ಥಾಪನೆ ಆಯಿತುಪ್ಪ ಅಂದರೆ ಇದು 1964ರಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ 20ನೆಯ ಪ್ರಶ್ನೆ ರೇಡಿಯೋ ವಿಕಿರಣವನ್ನು ಕಂಡುಹಿಡಿದವರು ಯಾರೋಪ್ಪ ಅಂದರೆ ಇಲ್ಲಿ ಹೆನ್ರಿ ಬೆಕ್ವೇರಲ್ ಅಂತಕ್ಕಂಥವ್ರು ಇದನ್ನು ಕಂಡು ಹಿಡಿತಾರೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಈ 20ನೆಯ ಪ್ರಶ್ನೆಗೆ
नेक्स्ट 21ने प्रश्न रेडियम कंडुहिडिदवर यारप अंद्रे इल्लि मैडम क्यूरी अंतकंतवर ई रेडियम कंडुहिडितारे आप्शन डी सरियागिरतक्कंतद्दु नेक्स्ट अदे रीति ಹೆಚ್ಚಿನ ತಾಪಮಾನವನ್ನು ಅಳೆಯುವ ಸಾಧನವನ್ನು ನಾವಿಲ್ಲಿ ಏನೆಂದು ಕರೆಯುತ್ತೇವಪ್ಪ ಅಂದ್ರೆ ಇಲ್ಲಿ ಫೈರೋಮೀಟರ್ ಅಂತ ಹೇಳಿ ಕರೀತಕ್ಕಂತದ್ದು ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 23ನೇ ಪ್ರಶ್ನೆ ಸಾಂಕೇತಿಕವಾಗಿ ನಿರೂಪಿಸಲ್ಪಟ್ಟ ಸೂಚನೆಗಳನ್ನು ಬೈನರಿ ರೂಪಕ್ಕೆ ಪರಿವರ್ತಿಸುವ ಪ್ರೋಗ್ರಾಮ್ ಅನ್ನು ನಾವಿಲ್ಲಿ ಏನಂತ ಹೇಳಿ ಕರೀತೀವಪ್ಪ ಅಂದ್ರೆ ಅಸೆಂಬ್ಲಿ ಅಂತ ಹೇಳಿ ಕರೀತಕ್ಕಂತದ್ದು ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ವಿಮಾನ ಹಾರುತ್ತಿರುವ ಎತ್ತರವನ್ನು ಅಳೆಯಲು ಬಳಸತಕ್ಕಂತ ಒಂದು ಮಾಪಕ ನೋಡಿ ವಿಮಾನ ಹಾರುತ್ತಿರುವ ಎತ್ತರವನ್ನು ಅಳೆಯಲು ಇಲ್ಲಿ ಯಾವುದನ್ನ ಬಳಕೆಯನ್ನ ಮಾಡ್ತೀವಪ್ಪ ಅಂದ್ರೆ ಅಲ್ಟಿಮೀಟರ್ ಅನ್ನು ಬಳಕೆ ಮಾಡತಕ್ಕಂತದ್ದು ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ಇನ್ನು ಭಾರತದಲ್ಲಿ ವಿದ್ಯುತ್ ಯಾವುದರ ಮೂಲಕ ಪ್ರಸರಣ ನಡೆಯುತ್ತದೆಪ್ಪ ಅಂದ್ರೆ ಇಲ್ಲಿ ತರಂಗಗಳ ಮೂಲಕ ನಡೆಯತಕ್ಕಂತದ್ದು ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು 26ನೇ ಪ್ರಶ್ನೆ ಶಬ್ದವನ್ನು ಯಾವುದರಿಂದ ಅಳೆಯುತ್ತಾರೆಪ್ಪ ಅಂದ್ರೆ ಇದು ಡೆಸಿಬಲ್ ನಿಂದ ಅಳೆಯತಕ್ಕಂತದ್ದು ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಶಬ್ದದ ವೇಗವು ಬೆಳಕಿನ ವೇಗಕ್ಕಿಂತ ನೋಡಿ ಶಬ್ದದ ವೇಗವು ಬೆಳಕಿನ ವೇಗಕ್ಕಿಂತ ಕಡಿಮೆಯಾಗಿರುತ್ತದೆ ನೋಡಿ ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಶಬ್ದದ ವೇಗವು ಬೆಳಕಿನ ವೇಗಕ್ಕಿಂತ ಏನಾಗಿರುತ್ತಪ್ಪ ಅಂದ್ರೆ ಕಡಿಮೆ ಆಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ನೀರು ಆವಿಯಾಗುವುದು ಉಷ್ಣ ಗ್ರಾಹಕ ಬದಲಾವಣೆಯಿಂದ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 29ನೇ ಪ್ರಶ್ನೆ ವಿಶ್ವ ಜಲ ದಿನಾಚರಣೆ ಅಂತ ಹೇಳಿ ನಾವು ಯಾವಾಗ ಆಚರಣೆಯನ್ನು ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಮಾರ್ಚ್ 22 ರಂದು ಆಚರಣೆ ಮಾಡತಕ್ಕಂತದ್ದು ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ಇನ್ನು ಎಣ್ಣೆಗಳು ಮತ್ತು ಕೊಬ್ಬುಗಳು ಕೆಳಕಂಡ ಗುಂಪಿಗೆ ಸೇರುತ್ತವೆ ಈ ಎಣ್ಣೆಗಳು ಮತ್ತು ಕೊಬ್ಬುಗಳು ಲಿಪಿಡ್ಗಳು ಆಗಿರ್ತವೆ ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ಈ 30ನೇ ಪ್ರಶ್ನೆಗೆ 31ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಹಮ್ಮಿಂಗ್ ಕೋಡ್ ನಲ್ಲಿರುವ ಗುಣ ಏನೋಪ್ಪ ಅಂದ್ರೆ ಇದು ದೋಷಗಳನ್ನು ಸರಿಪಡಿಸುವ ಒಂದು ಕೋಡ್ ಆಗಿರ್ತದೆ ನೋಡಿ ದೋಷಗಳನ್ನು ಸರಿ ಮಾಡತಕ್ಕಂತ ಒಂದು ಕೋಡ್ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ 32ನೇ ಪ್ರಶ್ನೆ ಸಿ ಪ್ರೋಗ್ರಾಮಿಂಗ್ ನಲ್ಲಿ ಎಲ್ಲದಕ್ಕಿಂತ ಅಗ್ರಸ್ಥಾನದಲ್ಲಿರುವ ಆಪರೇಟರ್ಗಳು ಯಾವುವಪ್ಪ ಅಂದ್ರೆ ಇಲ್ಲಿ ಅರ್ಥಮೆಟಿಕ್ ಆಪರೇಟರ್ಗಳು ಅಂತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ 33ನೇ ಪ್ರಶ್ನೆ ಹಾಲನ್ನು ಕಡೆದಾಗ ಕೆನೆ ಯಾವ ಒತ್ತಡದಿಂದ ಬೇರ್ಪಡುತ್ತದೆಪ್ಪ ಅಂದ್ರೆ ಇಲ್ಲಿ 33ನೇ ಪ್ರಶ್ನೆ ನೋಡಿ ಅಂದ್ರೆ ಈ 33ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕೇಂದ್ರ ತ್ಯಾಗಿ ಒತ್ತಡ ಅಂತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ 34ನೇ ಪ್ರಶ್ನೆ ಕೆಳಗಿನ ಯಾವುದು ಕೇಂದ್ರಾಭಿ ಮುಖಬಲಕ್ಕೆ ಉದಾಹರಣೆಯಾಗಿದೆ ನೋಡಿ ಕೇಂದ್ರಾಭಿ ಮುಖಬಲಕ್ಕೆ ಯಾವುದು ಉದಾಹರಣೆಯಾಗಿದೆಯಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಉದಾಹರಣೆಯಾಗಿರ್ತಕ್ಕಂಥದ್ದು ಇಲ್ಲಿ ಸೂರ್ಯ ಮತ್ತು ಗ್ರಹಗಳ ಚಲನೆ ಆಗಿರಬಹುದು ಗ್ರಹಗಳು ಮತ್ತು ಉಪಗ್ರಹಗಳ ಚಲನೆ ಆಗಿರಬಹುದು ಮತ್ತು ಗಡಿಯಾರದ ಲೋಲಕದ ಚಲನೆ ಆಗಿರಬಹುದು ಮೇಲಿನ ಎಲ್ಲವೂ ಕೂಡ ಇದಕ್ಕೆ ಉದಾಹರಣೆಯಾಗಿರುವುದರಿಂದ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ 35ನೇ ಪ್ರಶ್ನೆ ಗಿಡದ ಯಾವ ಭಾಗದಿಂದ ಅರಿಶಿಣವನ್ನು ಪಡೆಯಲಾಗುತ್ತದೆ ಅಂತೇಳಿ ಇಲ್ಲಿ 35ನೇ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಕಾಂಡದಿಂದ ಅರಿಶಿಣವನ್ನು ಪಡೆಯಲಾಗ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ 35ನೇ ಪ್ರಶ್ನೆಗೆ ನೆಕ್ಸ್ಟ್ 36ನೇ ಪ್ರಶ್ನೆ ಕೆಳಗಿನ ಯಾವುದು ಪಾನೀಯ ಸಸ್ಯವಾಗಿದೆ ನೋಡಿ ಇಲ್ಲಿ ಯಾವುದು ಪಾನೀಯ ಸಸ್ಯವಾಗಿದೆಯಪ್ಪ ಅಂದ್ರೆ ಕಾಫಿ ಕೂಡ ಒಂದು ಪಾನೀಯ ಸಸ್ಯ ಟೀ ಕೂಡ ಒಂದು ಪಾನೀಯ ಸಸ್ಯ ಮತ್ತು ಕೋಕ್ ಕೂಡ ಒಂದು ಪಾನೀಯ ಸಸ್ಯ ಆಗಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ 37ನೇ ಪ್ರಶ್ನೆ ಬಾಯಿ ಮತ್ತು ಕಾಲಿನ ರೋಗವು ಸಾಮಾನ್ಯವಾಗಿ ಕಂಡುಬರುವುದು ನೋಡಿ ಸ್ನೇಹಿತರೆ ಇದು ಅಂತೂ ತುಂಬ ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ ನೋಡಿ ಕಾಲು ಬಾಯಿ ರೋಗ ಅಂತ ಹೇಳಿ ಸುಮಾರು ಬಾರಿ ಆ ಪ್ರಶ್ನೆಯನ್ನು ಡಿಫ್ರೆಂಟ್ ಆಗಿ ಕೇಳಿರ್ತಾನೆ ಸ್ವಲ್ಪ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಕ್ಕಂಥದ್ದು ನೋಡಿ ಇಲ್ಲಿ ಆಪ್ಷನ್ ಎ ಡೈರೆಕ್ಟ್ ಏನು ಇಟ್ಟಿಟ್ಟಾನಪ್ಪ ಅಂದ್ರೆ ಜಾನುವಾರುಗಳಲ್ಲಿ ಅಂತ ಇಟ್ಟಿದ್ದಾನೆ ಇಲ್ಲಿ ಅದೇ ರೀತಿ ಕರೆಕ್ಟಾಗಿ ಎಲ್ಲವನ್ನು ಕೂಡ ನೋಡ್ಬೇಕಾಗ್ತದೆ ನೀವು ಪಟ್ ಅಂತೇಳಿ ಆಪ್ಷನ್ ಎ ಟಿಕ್ ಹಾಕಿದ್ರಿಪ್ಪ ಅಂದ್ರೆ ಬಹಳ ತಪ್ಪಾಗ್ತಕ್ಕಂಥದ್ದು ಆದ್ದರಿಂದ ಸ್ವಲ್ಪ ಆಪ್ಷನ್ಗಳನ್ನು ಕರೆಕ್ಟಾಗಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಬೆಳೆಸ್ಕೋಬೇಕಾಗ್ತದೆ ಸ್ನೇಹಿತರೆ ಇಲ್ಲಿ ಜಾನುವಾರುಗಳು ಕುರಿ ಮತ್ತು ಹಂದಿಗಳಲ್ಲಿ ಅಂತ ಹೇಳ್ಕೊಟ್ಟಿದ್ದಾನೆ ಇಲ್ಲಿ ಇದಕ್ಕೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು
37ನೇ ಪ್ರಶ್ನೆಗೆ ನೋಡಿ ನೆಕ್ಸ್ಟ್ ಅದೇ ರೀತಿ ನಾವು 38ನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಈ ರೀತಿಯ ಪ್ರಶ್ನೆಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡತಕ್ಕಂತ ಒಂದು ವ್ಯವಸ್ಥೆಯನ್ನು ಬೆಳೆಸಿಕೊಳ್ಳಿಸಿ ಅಂತ ಅದೇ ರೀತಿ 38ನೇ ಪ್ರಶ್ನೆ ಮೊಟ್ಟೆಗಳನ್ನು ಇಡುವ ಸಸ್ತನಿ ಯಾವುದು ಅಂತ ಹೇಳಿ ಇಲ್ಲಿ 38ನೇ ಪ್ರಶ್ನೆ ಇರತಕ್ಕಂತದ್ದು ಇಲ್ಲಿ ಪ್ಲಾಟಿಫಸ್ ಅಂತಕಂತದ್ದು ಮೊಟ್ಟೆ ಇಡತಕ್ಕಂತ ಒಂದು ಸಸ್ತನಿ ಆಗಿರುತ್ತದೆ ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಹಾರುವ ಏಕೈಕ ಸಸ್ತನಿ ಯಾವುದು ಅಂದ್ರೆ ಇಲ್ಲಿ ಬಾವಲಿ ಅಂತಕಂತದ್ದು ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 40ನೇ ಪ್ರಶ್ನೆ ವಿಶ್ವದಲ್ಲಿ ಅತ್ಯಂತ ಚಿಕ್ಕ ಹಕ್ಕಿ ಯಾವುದು ಅಂದ್ರೆ ಇಲ್ಲಿ ಹಮ್ಮಿಂಗ್ ಬರ್ಡ್ ಅಂತಕಂತದ್ದು ಅತ್ಯಂತ ಚಿಕ್ಕ ಹಕ್ಕಿ ಆಗಿರ್ತದ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ಈ 40ನೇ ಪ್ರಶ್ನೆಗೆ 41ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಈ ಕೆಳಗಿನ ಯಾವ ಗುಂಪಿನ ರಕ್ತ ಹೊಂದಿರುವವನು ಯಾರಿಗೆ ಬೇಕಾದರೂ ತನ್ನ ರಕ್ತವನ್ನು ದಾನ ಮಾಡಬಹುದು ಅಂದ್ರೆ ಇಲ್ಲಿ ಓ ಬ್ಲಡ್ ಗ್ರೂಪ್ ಅನ್ನು ಹೊಂದಿರತಕ್ಕಂತ ವ್ಯಕ್ತಿ ಯಾರಿಗೆ ಬೇಕಾದರೂ ತನ್ನ ರಕ್ತವನ್ನು ದಾನ ಮಾಡಬಹುದು ಇತ್ತೀಚೆಗೆ ಇಂಗ್ಲಿಷ್ನಲ್ಲಿ ಕೇಳ್ತಾ ಇದ್ದಾನೆ ಸ್ವಲ್ಪ ನೀವು ಇಂಗ್ಲಿಷ್ ಕಡೆನೂ ನೋಡಬೇಕಾಗುತ್ತೆ ಸ್ನೇಹಿತರೆ ಇದು ಕನ್ನಡದ ಪದ ಕನ್ನಡದಲ್ಲಿ ಇರುತ್ತೆ ಅದು ಇಂಗ್ಲಿಷ್ನಲ್ಲಿ ಇರತಕ್ಕಂಥದ್ದನ್ನು ಡೈರೆಕ್ಟ್ ಆಗಿ ಕನ್ನಡದಲ್ಲಿ ಇರ್ತಾ ಇದ್ದಾನೆ ಆದ್ದರಿಂದ ಸ್ವಲ್ಪ ಅದನ್ನು ಇಂಗ್ಲಿಷ್ ಕಡೆನೂ ಕೂಡ ನೀವು ಲಕ್ಷಣ ವಹಿಸಬೇಕಾಗ್ತದೆ ಏನು ಆಭರಣಗಳನ್ನು ಮಾಡುವಾಗ ಚಿನ್ನಕ್ಕೆ ಸಾಮಾನ್ಯವಾಗಿ ಬೆರೆಸ್ತಕ್ಕಂಥ ಒಂದು ಲೋಹ ಯಾವುದು ಅಂದ್ರೆ ಇಲ್ಲಿ ತಾಮ್ರ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಬಳಕೆಯನ್ನು ಮಾಡ್ತಕ್ಕಂಥ ಒಂದು ಲೋಹ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಸಮುದ್ರದ ನೀರಿನಲ್ಲಿ ಅತಿ ಹೆಚ್ಚಾಗಿ ಸಿಗುವಂತಹ ಒಂದು ವಸ್ತು ಯಾವುದು ಅಂದ್ರೆ ಇಲ್ಲಿ ಸಾಮಾನ್ಯ ಉಪ್ಪು ಅಂತಕ್ಕಂಥದ್ದು ಅತಿ ಹೆಚ್ಚು ಸಿಗ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ವಿಟಮಿನ್ ಸಿ ಎನ್ನುವುದು ಇದೊಂದು ಆಸ್ಕಾರ್ಬಿಕ್ ಆಮ್ಲ ಆಗಿರ್ತದೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹೈಡ್ರೋಕಾರ್ಬನ್ಗಳನ್ನು ಎಷ್ಟು ಮುಖ್ಯ ರೂಪಗಳಲ್ಲಿ ವಿಂಗಡಿಸಲಾಗಿದೆಯಪ್ಪ ಅಂದರೆ ಇಲ್ಲಿ ಎರಡು ರೂಪಗಳಲ್ಲಿ ವಿಂಗಡಣೆಯನ್ನು ಮಾಡಲಾಗಿರ್ತಕ್ಕಂಥದ್ದು ನೆಕ್ಸ್ಟ್ 46ನೇ ಪ್ರಶ್ನೆ ಪ್ರಕಾಶ ವರ್ಷವು ಯಾವುದನ್ನು ಅಳೆಯಲು ಬಳಸುತ್ತಾರೆ ಅಂತೇಳಿ ಇಲ್ಲಿ 46ನೇ ಪ್ರಶ್ನೆ ಇರತಕ್ಕಂಥದ್ದು ಇಲ್ಲಿ ದೂರವನ್ನು ಅಳೆಯಲು ಬಳಕೆಯನ್ನು ಮಾಡ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಅಂಕಾಲಜಿ ಎನ್ನುವುದು ಯಾವುದರ ಕುರಿತು ಒಂದು ಅಧ್ಯಯನವಾಗಿದೆ ಅಂತೇಳಿ ಇಲ್ಲಿ 47ನೇ ಒಂದು ಪ್ರಶ್ನೆ ಇರತಕ್ಕಂಥ ಇದು ಕ್ಯಾನ್ಸರ್ ರೋಗದ ಕುರಿತು ಅಧ್ಯಯನ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೋಡಗಳ ಕುರಿತು ವೈಜ್ಞಾನಿಕ ಅಧ್ಯಯನವನ್ನು ನಾವು ಏನಂತೇಳಿ ಕರಿತೀವಪ್ಪ ಅಂದರೆ ಇಲ್ಲಿ ನೇಪಾಲಜಿ ಅಂತೇಳಿ ಕರಿತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಅದೇ ರೀತಿ ಇಲ್ಲಿ 49ನೇ ಪ್ರಶ್ನೆ ಹಿತ್ತಾಳೆಯು ಯಾವುದರ ಒಂದು ಮಿಶ್ರ ಲೋಹವಾಗಿದೆಯಪ್ಪ ಅಂದರೆ ಇಲ್ಲಿ ತಾಮ್ರ ಮತ್ತು ಸತುವಿನ ಒಂದು ಮಿಶ್ರ ಲೋಹ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ಪ್ರಶ್ನೆ ನೋಡಿ ಅಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟ್ ಮಾಡೋದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಸ್ನೇಹಿತರೆ ಮರೆಯದೆ ಇಲ್ಲಿ 50ನೇ ಪ್ರಶ್ನೆಯನ್ನು ನೋಡಿ ಕಣ್ಣಿನ ಸಮೀಪ ದೃಷ್ಟಿಯ ತೊಂದರೆಯು ಕೆಳಗಿನ ಯಾವುದು ಸರಿಪಡಿಸಬಹುದು ಯಾವುದು ಸರಿಪಡಿಸ್ತದೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡಿ ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು ಮತ್ತು ಬಹಳ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಯೂ ಕೂಡ ಆಗಿರ್ತದೆ